ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ, ಚರ್ಚೆ ಸಹಜವಾಗಿ ನಡೀತಾ ಇದೆ, ಎರಡೂವರೆ ವರ್ಷಕ್ಕೆ ಬದಲಾವಣೆ ಆಗುತ್ತಾ, ಏನ್ ಕತೆ, ಏನ್ ಲೆಕ್ಕಾಚಾರ? ಈ ಬದಲಾವಣೆ ವಿಷಯಗಳು ಮೊದಲಿನ ಚಾಲು ಆಗಿದ್ದಾವೆ, ಏನು ಹೊಸ್ತಾಗಲ್ಲ. ಇಟ್ಸ್ ಆಲ್ ಲೆಫ್ಟ್ ಟು ಹೈಕಮಾಂಡ್. ವಿ ಹ್ಯಾವ್ ಬೀನ್ ರಿಸ್ಟ್ರಿಕ್ಟೆಡ್ ಅಂಡ್ ಟೋಲ್ಡ್ ನಾಟ್ ಟು ಡಿಸ್ಕಸ್ ಆನ್ ದಿಸ್ ಆಲ್ಸೋ. ಸೊ ಇದ್ರ ಬಗ್ಗೆ ಈ ತರದ ಡಿಸಿಷನ್ಗಳು ನಮ್ಮ ಕೈಲೇ ಇರೋದಿಲ್ಲ, ನಾವು ಮಾತನಾಡಕ್ಕೂ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸೊ ರಾಜ್ಯದ ಯಂಗ್ಸ್ಟರ್ಗಳು, ಯುವ ಜನತೆ, ಯುವ ಮತದಾರರಿಗೆ ಅಪೀಲ್ ಮಾಡೋದಾದ್ರೆ, ಯಾಕಂದ್ರೆ ದೇಶ ಕಟ್ಟಕ್ಕೆ, ದೇಶನ ಆ ಕಡೆ ಈ ಕಡೆ ತಿರುಗಿಸಕ್ಕೆ ಇವತ್ತಿನ ಬೆಳವಣಿಗೆ ನೋಡ್ತಿದ್ರೆ, ಉದ್ಧಾರ ಮಾಡೋದು ಹಾಳು ಮಾಡೋದಲ್ಲ ಯಂಗ್ಸ್ಟರ್ಗಳೇ, ಅವ್ರಿಗೇನು ಸಜೆಸ್ಟ್ ಮಾಡ್ತೀರಿ ಈ ಚುನಾವಣೆಯಲ್ಲಿ? ಇಟ್ಸ್ ನಂಬಲ್ ರಿಕ್ವೆಸ್ಟ್ ಆಲ್ ಯಂಗ್ಸ್ಟರ್ಸ್, ಅವರು ಚುನಾವಣೆಯಲ್ಲಿ ಈ ರಾಜಕಾರಣದಲ್ಲಿ ಬರಬೇಕು, ಎಸ್ಪೆಷಲಿ ದೇ ಶುಡ್ ಕ್ಲೋಸ್ಲಿ ಬರಬೇಕು. ನಮ್ಮ ಪಕ್ಷದೇ ಫ್ಲಾಗ್ ಹಿಡಿಬೇಕು, ಬಿ ಜೆ ಪಿದ ಹಿಡಿಬೇಕಂತಲ್ಲ, ಹಿಡಿದ್ರೂ ಒಳ್ಳೇದಿದೆ, ಅವ್ರು ಯಾವ್ದನ್ನ ಪಕ್ಷ ಬೇಕಾದ್ರೆ ಹಿಡೀಲಿ, ಬಟ್ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಮಾನಿಟರ್ ಮಾಡೋಕೆ ಒಂದು ಮಾನದಂಡ, ನೆಕ್ಸ್ಟ್ ಎಲೆಕ್ಷನ್ಗೆ ಒಬ್ಬನ ಗೆಲ್ಲಿಸ್ಬೇಕು, ಒಂದು ಪಾರ್ಟಿಗೆ ಊಟ ಹಾಕಬೇಕು, ಒಬ್ಬರನ್ನ ಸೋಲಿಸ್ಬೇಕಂದ್ರೆ ಎಲ್ಲೋ ಒಂದು ಮಾನದಂಡಗಳು ಬರಬೇಕು. ಆ ಮಾನದಂಡಗಳ ವಿಚಾರದ ಮೇಲೆ ವೋಟಿಂಗ್ ಆದರೆ ಎಲ್ಲ ಪಕ್ಷದಲ್ಲಿ ಏನೋ ಡಿಫ್ರೆನ್ಸ್ ವಾತಾವರಣ ಬರುತ್ತೆ, ಬೇರೆ ವಾತಾವರಣ ಬರುತ್ತೆ. ಒಳ್ಳೆ ಸಮಾಜ ಕಟ್ಟಲಿಕ್ಕೆ, ಟ್ರಾನ್ಸ್ಪರೆನ್ಸಿ ಸಮಾಜ ಕಟ್ಟಲಿಕ್ಕೆ, ಅಕೌಂಟಬಿಲಿಟಿ ಸಮಾಜ ಕಟ್ಟಲಿಕ್ಕೆ, ಏನೋ ಪ್ರೋಗ್ರೆಸಿವ್ ಸಮಾಜ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈ ಸ್ವಲ್ಪ ಮುಂದಲ್ಲಿ ಬರ್ತಕ್ಕಂಥ ಜನ್ರೇಷನ್ಗಳು, ಇಫ್ ದೇ ಆರ್ ಕ್ಲೋಸ್ಲಿ ಮಾನಿಟ್ರಿಂಗ್, ಅವ್ರ ವಾಚ್ ಡಾಗ್ ಆಗಿ ನಮ್ಮಂಥವ್ರನ್ನ ಏನೋ ಇಫ್ ದೇ ಆರ್ ಏಬಲ್ ಟು ವಾಚ್ ಮೆರಿಟೋ ನಾನ್ ಮೆರಿಟ್ ಅಂತೇಳಿ ಅದಕ್ಕೆ ಒಂದು ಮಾನದಂಡಗಳು ಹಾಕ್ಬಿಟ್ರೆ, ಸೊ ನಮಗೆ ಭಾಳ ಈಸಿ ಆಗುತ್ತೆ. ಐ ಥಿಂಕ್ ವಿ ಕ್ಯಾನ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಪ್ರೋಗ್ರೆಸಿವ್ ಸೊಸೈಟಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಸರ್, ಪ್ರಚಾರದಲ್ಲಿ ಭಾಳ ಬಿಸಿ, ಬೆಳಬೆಳಗ್ಗೆ ಟೈಮ್ ಕೊಟ್ಟರಿ, ರಾತ್ರಿ ಲೇಟ್ ನೈಟ್ವರೆಗೆ ನೀವು ಮೀಟಿಂಗು, ಸಭೆ ಸಮಾರಂಭಗಳೆಲ್ಲ ಮುಗಿಸಿದಿರಿ, ಭಾಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ ದೊಡ್ಡ ಗೆಲುವು ನಮ್ದಾಗುತ್ತೆ ಅಂತ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ವಿಧಾನಸಭೆ ಚುನಾವಣೆ ಮುನ್ನ ಮಾತಾಡಿದ್ರಿ, ಅದು ಸತ್ಯ ಆಯಿತು. ಬಿಕಾಸ್ ಆಫ್ ನಿಮ್ಮದೇ ಆದಂಥ ಸೋರ್ಸು, ಲೆಕ್ಕಾಚಾರಗಳಲ್ಲಿ ನೀವಿರ್ತೀರಿ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದೊಂದು ಪ್ರೆಡಿಕ್ಷನ್ಸ್, ಹಿಂಗಿದೆ ಹಿಂಗಿದೆ, ಈ ಪರ್ಸೆಂಟ್ ಹಿಂಗಾದ್ರೆ ಇಷ್ಟ ಆಗುತ್ತೆ ಅನ್ನೋದು ಹೇಳಿದಿರಿ. ನಿಮ್ಮ ಪಕ್ಷ, ನಿಮ್ಮ ವಿಶ್ವಾಸ ನಡೀತಾ ಇರುತ್ತೆ, ಅವ್ರ ವಿಶ್ವಾಸಲ್ಲಿ ಅವ್ರು ಇರ್ತಾರೆ. ಬಟ್ ಒಳ್ಳೆಯವ್ರಿಗೆ ಜನ ಮತ ಹಾಕ್ಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ, ಒಳ್ಳೇದಾಗ್ಲಿ. ಸಂತೋಷ್ ಲಾಡ್ ಅವರು ಡೈನಾಮಿಕ್ ಯಾವುದಕ್ಕೂ ಕೂಡ ಮುಲಾಜಿಗೆ ಬೀಳಲ್ಲ. ಕೆಲವರೆಲ್ಲ ತಾಳಪ್ಪ ಮಾತಾಡ್ಬಿಟ್ರೆ ಆಚೆ ಈಚೆ ನಾಳೆ ಏನೋ ವ್ಯತ್ಯಾಸ ಅಂತ ಅನ್ಕೋತಾರೆ. ರಾಹುಲ್ ಗಾಂಧಿ ಬಗ್ಗೆ ಕರೆಕ್ಟ್, ರಾಹುಲ್ ಗಾಂಧಿ ಕಡೆ. ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ ಜನಗಳ ನಡುವೆ ಟೀಕೆಗೆ, ಚರ್ಚೆಗೆ ಗುರಿಯಾದಂಥ ವ್ಯಕ್ತಿ. ಬಟ್ ಭಾರತ್ ಜೋಡೋ ನಂತರ ವೈಯಕ್ತಿಕವಾಗಿ ನನಗೂ ಕೂಡ ಇಷ್ಟ ಆದಂಥ ವ್ಯಕ್ತಿ. ಬಿಕಾಸ್ ಆಫ್ ಭಾರತ್ ಜೋಡೋ ನಂತರ ಆ ವ್ಯಕ್ತಿ ಬದಲಾವಣೆ, ಹತ್ರ ಹತ್ರ ಸಿಕ್ಕರು ಜನಗಳಿಗೆ, ಜನಗಳ ಜೊತೆ ಬೆರೆತರು, ಮತ್ತೊಂದು ರೀತಿ ವಾತಾವರಣ ಮತ್ತು ಅಭಿಪ್ರಾಯಗಳು ವ್ಯಕ್ತ ಆಗ್ತದೆ. ಬಟ್ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ? ಅಂದರೆ ಅದು ಹೇಳ್ತದಲ್ಲ, ಈಗ ರಾಹುಲ್ ಗಾಂಧಿ ಅವರ ಇಮೇಜ್ ಏನಿದೆ, ಕಳೆದ 10-15 ವರ್ಷದಿಂದ ಅವ್ರನ್ನ ಇಮೇಜ್ ಥ್ರಾಶ್ ಮಾಡಲಿಕ್ಕೆ ಅವರ ಆ ರೀತಿ ಇಮೇಜ್ ಅಂತ ಯಾವುದೋ ಒಂದು ನೆಗೆಟಿವ್ ಇಮೇಜ್ನ ಬಿಲ್ಡ್ ಮಾಡಿದ್ದಾರೆ. ಪರ್ಸ್ನಲಿ ಬೇಕಾದ್ರೆ ನೀವು ಯಾವತ್ತಾನ ರಾಹುಲ್ ಗಾಂಧಿ ಮೀಟ್ ಆಗಿ ನೋಡ್ರಿ, ಸಾರ್ವಜನಿಕ ಜೀವನದಲ್ಲೇ ನೀವು ಮೀಟ್ ನಾವು ನೋಡ್ರಿ. ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ದ ಬುದ್ಧ ಇನ್ ಮೇಕಿಂಗ್, ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾರೆ ಕ್ರಿಕೆಟ್ನಲ್ಲಿ. ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾರೆ. ಇಷ್ಟೇ ನಾನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕಂದರೆ ದಿ ಅಮೌಂಟ್ ಆಫ್ ಹ್ಯುಮಿಲೇಷನ್ ಇಸ್ ಟೇಕನ್, ದಿ ಅಮೌಂಟ್ ಆಫ್ ಸೆಟ್ ಬ್ಯಾಕ್ಸ್, ಒಬ್ಬ ಮನುಷ್ಯ ಇಷ್ಟೆಲ್ಲ ನೆಗೆಟಿವ್ ಒಬ್ಬನ ಬಗ್ಗೆ ಮಾತನಾಡಿದ್ರು ಕೂಡ ಹೌ ಪಾಸಿಟಿವ್ಲಿ ಈ ಕ್ಯಾನ್ ಕಮ್ ಔಟ್ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣ ರಾಹುಲ್ ಗಾಂಧಿ ಅವರು. ಇವತ್ತು IAS ನಲ್ಲಿ, UPSC ಎಕ್ಸಾಮ್ಸ್ಗಳಲ್ಲಿ, ಬಿಹಾರ್ನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದಾರೆ ಮೋಟಿವೇಶನ್ ಮಾಡಲಿಕ್ಕೆ. ಯಾಕಂದರೆ ಭಾಳ ಈಸಿ ಇದೆ, ಒಬ್ಬ ಮನುಷ್ಯ ಆ ಜಾಗದಲ್ಲಿದ್ದಾಗ ಅಷ್ಟೆಲ್ಲ ಹ್ಯುಮಿಲೇಷನು, ಫ್ಯಾಮಿಲಿ ಬಗ್ಗೆ, ಫಾದರ್ ಬಗ್ಗೆ, DNA ಬಗ್ಗೆ, ಬ್ಲಡ್ ಲೈನ್ ಬಗ್ಗೆ ಏನು ಬೇಕಾದ ದಿನ ಬೆಳಗ್ಗೆ ಟಿವಿಯಾಗಿ ಮಾತನಾಡಿದ್ರು ಕೂಡ, ಆದರೂ ಕೂಡ ಆ ಮನುಷ್ಯ ನಿಂತ್ಕೊಳ್ಳಿಲ್ಲ. ಸ್ಟಿಲ್ ಆಲ್ಸೋ ಈ ಯುನೋ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್, ವಾಕಿಂಗ್ ಲೈಕ್ ಅ ರಾಕ್ ಸ್ಟಾರ್, ಆ್ಯಂಡ್ ಎಲ್ಲದಕ್ಕೂ ಪರ್ಯಾಯವಾಗಿ ಐಡಿಯಾಲಜಿ, ಈ ದೇಶದ ಶೋಷಿತ ವರ್ಗಗಳ ಬಗ್ಗೆ, ದಲಿತರ ಬಗ್ಗೆ ಒಂದು ಕೂಗಾಗಿ ಜನರಿಗೆ ಮುಟ್ಲಿಕ್ಕೆ ಇನ್ನಾದರೂ ಪ್ರಯತ್ನ ಮಾಡ್ತಿದಾರಲ್ಲ, ದಿಸ್ ಈಸ್ ಅನ್ ಹ್ಯಾಂಡ್ಸ್ ಅಪ್ ಟು ಹಿಮ್. ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ನಾವು ಅವ್ರ ಪಾರ್ಟಿ ಆಗಿದ್ದೀವಿ ಅಂತಲ್ಲ, ನಮಗೆ ಇನ್ಸ್ಪಿರೇಷನ್ ಇದೆ. ಭಾಳಷ್ಟು ಯಂಗ್ಸ್ಟರ್ಗಳು ಇವತ್ತು ನಾನು ಹೇಳಿರ್ತಕ್ಕಂಥ ಮಾತು ಲೈಕ್ ಮಾಡಲಿಕ್ಕಿಲ್ಲ, ಬಟ್ ಈ ನೆಕ್ಸ್ಟ್ 10 ಇಯರ್ಸ್ ಹೀ ವಿಲ್ ಬಿ ಅಂಡ್ ಈಸ್ ಆಲ್ರೆಡಿ ಈ ನೆಕ್ಸ್ಟ್ ಇಯರ್ ಸ್ಟಿಲ್ ಈಸ್ ಗ್ರಾಫ್ ಈಸ್ ಗೋಯಿಂಗ್ ಟು ಗ್ರೋ ಸೋ ಹೈ ದಟ್ ಪೀಪಲ್ ವಿಲ್ ಡೆಫಿನೆಟ್ಲಿ ಕಾಪ್ ಆನ್ ರಾಹುಲ್ ಗಾಂಧಿ ಅಂತ ಈ ಸಂದರ್ಭ ಕೇಳಿಕೆ. ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ, ಸಾಧ್ಯ ಆಗುತ್ತಿದ್ದಲ್ಲ 100% ಸಾಧ್ಯ ಆಗುತ್ತೆ. ಸಿ, ನಾನು ದಿ ಅಮೌಂಟ್ ಆಫ್ ಟ್ರಾನ್ಸಿಷನ್ ಇ ಹ್ಯಾಸ್ ಟೇಕನ್, ಕಳೆದ 5 ವರ್ಷದಲ್ಲಿ ಟ್ರಾನ್ಸಿಟ್ ಆಗಿರ್ತಕ್ಕಂಥದ್ದು, ಅವ್ರು ಮಾತನಾಡ್ತಕ್ಕಂಥ, ಅವ್ರಿಗೆ ಸಿಟ್ ಅನ್ನೋದು 1 ರೂಪಾಯಿ ಇಲ್ಲ ರೀ. ಇಷ್ಟೆಲ್ಲ ಹ್ಯುಮಿಲೇಷನ್, ಹಿಗ್ಗಮುಗ ಮಾತನಾಡ್ತಾರೆ, ಯಾರ ವಿರುದ್ಧ ಒಂದು ಮಾತು ಮಾತಾಡ್ತಾರೆ ಅವರು. ರಾಹುಲ್ ಗಾಂಧಿ ಅವರು ಯಾವ BJP ಲೀಡರ್ ಆಗಿರಲಿ, ಯಾವುದೇ ಒಬ್ಬ ಲೀಡರ್ ವಿರುದ್ಧ
ಒಂದು ತಪ್ಪು ಮಾತನಾಡಿದಾರ, ಅವ್ರ ಫ್ಯಾಮಿಲಿ ಮಾಡಿರ್ತಕ್ಕಂಥದ್ದು ಎಲ್ಲನ ಅವ್ರು ಹೇಳ್ಕೊಳ್ತಾರ ಜೊಂಬದಿಂದ. ಒಂದನ ಎಲ್ಲನ ರಾಹುಲ್ ಗಾಂಧಿ ಅವರು ನಮ್ಮ ತಾಯಿ ಹಿಂಗೆ ಮಾಡಿದ್ದಾರೆ, ನಮ್ಮಪ್ಪ ಹಿಂಗೆ ಮಾಡಿದ್ದಾನೆ, ನಮ್ಮ ತಾಯಿ ಹಿಂಗೆ ನಮ್ಮ ಅಜ್ಜಿ ಹಿಂಗೆ ಮಾಡಿದ್ದಾಳೆ, ಎಲ್ಲನ ಒಂದನ ಉದಾಹರಣೆಗಳು ಕೊಡ್ತಾರ. ಸಿ, ಜನ ಅರ್ಥ ಮಾಡ್ಕೋಬೇಕು, ಏನು ಮಾಡಿಲ್ಲ ಏನಿಲ್ಲ ಸುಮ್ಮನೆ ಇಷ್ಟು ದೊಡ್ಡೆಲ್ಲ ಪಬ್ಲಿಸಿಟಿ ತೊಗೊಳ್ತಾರೆ. ದ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ದಟ್ ಫ್ಯಾಮಿಲಿ ಹ್ಯಾಸ್ ಡನ್, ಜನ ಡಿಸ್ಲೈಕ್ ಮಾಡ್ತಾರೆ ಬಿಕಾಸ್ ದೇ ಫೀಲ್ ಒಂದೇ ಫ್ಯಾಮಿಲಿ ಏನು ಒಂದೇ ಫ್ಯಾಮಿಲಿ ಏನು. ಬಟ್ ಈ ಫ್ಯಾಮಿಲಿಗೆ ಮ್ಯಾಚ್ ಇಲ್ಲ. ನಾನು ನಾನು ಆ ಪೊಲಿಟಿಕಲ್ ಪಾರ್ಟಿಗೆ ಲ್ಯಾಂಡ್ ಅಂತ ಹೇಳ್ತಲ್ಲ, ನೀವು ಬೇಕಿದ್ರೆ ಇತಿಹಾಸ ತಗೊಂಡು ನೋಡ್ಕೊಳ್ಳಿ, ಓದ್ಕೊಳ್ರಿ. ನೆಹರು ಸ್ವಂತ ಆಗಿನ ಕಾಲದಲ್ಲಿ 180 ಕೋಟಿ ಆಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಂದಿರಾ ಗಾಂಧಿಯವರು ಬಂಗಾರ ಒತ್ತಿಟ್ಟಿದ್ದಾರೆ, ಇಂಡಿಯಾ ಪಾಕಿಸ್ತಾನ ವಾರ್ ಬಂದಾಗ ಬಂಗಾರನ ಒತ್ತಿಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ದಟ್ ಫ್ಯಾಮಿಲಿ ಇನ್ಸ್ಪೈರ್ಡ್ ಆಫ್ ಆಲ್ ರೈಟ್ ಆ್ಯಂಡ್ ರಾಂಗ್ ಥಿಂಗ್ಸ್, ದ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಕಮಿಟ್ಮೆಂಟ್ ದೇವ್ ಡನ್ ಟು ದಿಸ್ ಕಂಟ್ರಿ ಈಸ್ ಫಿನಾಮಿನಲ್. ಆ್ಯಂಡ್ ಒನ್ ಅಮಾಂಗ್ ಟುಡೇ ರಾಹುಲ್ ಗಾಂಧಿ ಈಸ್ ಅ ಬುದ್ಧ ಇನ್ ಮೇಕಿಂಗ್.